ಸರ್ಕಾರದ ಉದ್ದಗಲಕ್ಕೂ ನೂರಾರು ಹಳ್ಳಿಗಳಲ್ಲಿ ಹಾಲನ್ನು ಉತ್ಪಾದಿಸಿ ಶೇಖರಿಸಿ ಸಂಸ್ಕರಿಸಿ ರಾಜ್ಯದ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ಡೈರಿ ಕೋಮಲ್ನ ಸಾಧನೆ ಅಪ್ರತಿಮ. ಬನ್ನಿ ಈ ಯಶಸ್ಸಿನ ಸಂಘಟನೆಯ ಪರಿಚಯ ಮಾಡಿಕೊಳ್ಳೋಣ. ಭೂಗರ್ಭದ ಸ್ವರ್ಣ ಸಂಪತ್ತು ಬರಿದಾಗುತ್ತಿದ್ದಂತೆ ಕೋಲಾರ ಜಿಲ್ಲೆಯ ಭಾಗ್ಯದ ಬಾಗಿಲು ತೆರೆಸಿದ್ದು ಒಂದು ಸಿಲ್ಕ್ ಇನ್ನೊಂದು ಮಿಲ್ಕ್. ರೇಷ್ಮೆ ಮತ್ತು ಹಾಲಿನ ಉದ್ಯಮದಲ್ಲಿ ಕೋಲಾರದ ಪ್ರಗತಿ ಭಲೇ ಎನ್ನುವಂತಹದ್ದು. ಕೋಮಲ್ ಕೋಲಾರ ಮಿಲ್ಕ್ ಯೂನಿಯನ್ನ ಈ ಡೈರಿ ರಾಜ್ಯದ ಎರಡನೇ ಅತಿದೊಡ್ಡ ಡೈರಿ. ಒಂದು ದಿನಕ್ಕೆ 5 ಲಕ್ಷ ಲೀಟರ್ನಷ್ಟು ಹಾಲು ಶೇಖರಣೆಯಾಗುತ್ತಿದ್ದು ದಿನಂಪ್ರತಿ ರಾಜಧಾನಿ ಬೆಂಗಳೂರಿಗೆ 2,20,000 ಲೀಟರ್ ಹಾಲನ್ನು ಒದಗಿಸಲಾಗುತ್ತಿದೆ. ಜಿಲ್ಲೆಯ ಹಳ್ಳಿ ಹಳ್ಳಿಗಳಿಂದಲೂ ಸಹಕಾರಿ ಸಂಘಗಳ ಮೂಲಕ ಹಾಲನ್ನು ಲಾರಿಗಳಲ್ಲಿ ತುಂಬಿಕೊಂಡು ಇಲ್ಲಿಗೆ ತರಲಾಗುತ್ತದೆ. ಬಳಕೆಯಲ್ಲಿರುವ ಆಧುನಿಕ ತಂತ್ರಜ್ಞಾನದ ಮೂಲಕ ಶುದ್ಧಗೊಳಿಸಿ ಕೀಟಾಣುಗಳಿಂದ ಮುಕ್ತಗೊಳಿಸಿದ ಹಾಲನ್ನು ಬೇಡಿಕೆಗೆ ತಕ್ಕಂತೆ ಕೊಬ್ಬನ್ನು ಬೇರ್ಪಡಿಸಿ ಹೋಮೋಜಿನೈಸರ್ ವಿಭಾಗದಲ್ಲಿ 2-10 ಮೈಕ್ರಾನ್ ಪರೀಕ್ಷೆಗೆ ಒಳಪಡಿಸಿ ಹಾಲಿನ ಸಾಂದ್ರತೆ ಅಂದರೆ ಡೆನ್ಸಿಟಿಯನ್ನು ಇಮ್ಮಡಿಗೊಳಿಸುತ್ತಾರೆ. ಆಧುನಿಕ ತಂತ್ರಜ್ಞಾನದ ಟೆಟ್ರಾ ಪ್ಯಾಕಿಂಗ್ ಸೌಲಭ್ಯವನ್ನು ಹೊಂದಿರುವ ಈ ಡೈರಿಯ ಪೇಡ ತುಪ್ಪ ಮೊಸರು ಗ್ರಾಹಕರ ಮೆಚ್ಚುಗೆ ಗಳಿಸಿವೆಯಲ್ಲದೆ ಕೇರಳ ತಮಿಳುನಾಡು ಗೋವಾ ರಾಜ್ಯಗಳ ಹಾಲಿನ ಬೇಡಿಕೆಯನ್ನು ಪೂರೈಸುವ ಮನ್ನಣೆಯನ್ನು ಪಡೆದಿದೆ. ಆ ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನು ನಾವು ಮಾಡಿದ್ದೀವಿ. ಇದು ಪಾಪ್ಯುಲರ್ ಆಗ್ತಾ ಇದೆ. ಮತ್ತು ಇದ್ರ ಜೊತೆಗೆ ಈ ಐಸ್ ಕ್ರೀಮು ಮತ್ತು ಸಾಫ್ಟಿ ಮಾಡಲಿಕ್ಕೆ ಕ್ರೀಮಿಯರ್ ಮಿಲ್ಕ್ ಅಂದ್ಬಿಟ್ಟು 12% ಫ್ಯಾಟ್ ಇರ್ತಕ್ಕಂಥ ಹಾಲನ್ನ ನಾವು ಈಗ ಆಲ್ರೆಡಿ ಬಿಡುಗಡೆ ಮಾಡಿದ್ದೀವಿ. ಸುಮಾರು 6,000 ಲೀಟ್ರ್ ಹಾಲನ್ನ ನಾವು ಈಗ ಆಲ್ರೆಡಿ ಮಾರಾಟ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಈ ಸಿಟಿಗಳಲ್ಲಿ ಅರ್ಬನ್ ಕಾನ್ಸೆಪ್ಟ್ ಬಂದು ಈ ಲೋ ಕೊಲೆಸ್ಟ್ರಾಲ್ ಮಿಲ್ಕ್ಗೆ ಡಿಮ್ಯಾಂಡು ಕಂಡುಬರ್ತಾ ಇದೆ. ಇದನ್ನ ಗಣನೆಗೆ ಇಟ್ಕೊಂಡು ಸ್ಮಾರ್ಟ್ ಮಿಲ್ಕ್ ಅಂದ್ಬಿಟ್ಟು ಒಂದು ಹೊಸ ಬ್ರ್ಯಾಂಡ್ ಅನ್ನ ನಾವು ಸದ್ಯದಲ್ಲೇ ಅಂದ್ರೆ ಮುಂದೆ ತಿಂಗಳಿಗೆ ಮಾರ್ಕೆಟ್ಗೆ ಬಿಡುಗಡೆ ಮಾಡಲಿಕ್ಕೆ ನಾವು ಯೋಚನೆ ಮಾಡಿದ್ವಿ. ಪ್ರಗತಿಪರ ಆಲೋಚನೆಗಳಿಗೆ ಸರಿಸಮನಾಗಿ ಸ್ಪಂದಿಸಿ ತಲೆತಲಾಂತರದಿಂದ ಬಂದಿರುವ ಹಳೆಯ ಪದ್ಧತಿಯಿಂದ ಮುಕ್ತರಾಗಿ ಹಾಲನ್ನು ಕರೆದು ಪರೀಕ್ಷಿಸಿ ಗುಣಮಟ್ಟ ನಿರ್ಧರಿಸಿ ದಾಖಲೆಗಳನ್ನು ಸೃಷ್ಟಿಸುವ ಸಂಪೂರ್ಣ ಕ್ರಿಯೆಯನ್ನು ಯಾಂತ್ರೀಕರಣ ಹಾಗೂ ಕಂಪ್ಯೂಟರ್ ವ್ಯವಸ್ಥೆಗೆ ಒಳಪಡಿಸಿ ಜಾರಿಗೊಳಿಸಿದ ಪ್ರಥಮ ಜಿಲ್ಲೆ ಕೋಲಾರ. ನದಿ ನಾಲೆಗಳಿಲ್ಲದ ಬರಗಾಲಕ್ಕೆ ಹೆಸರಾದ ಕೋಲಾರ ಜಿಲ್ಲೆಯಲ್ಲಿ ಹಾಲಿನ ಹೊಳೆಯನ್ನು ಹರಿಸಿದ ಕೋಮಲ್ ನಿಜ ಅರ್ಥದ ಕಾಮಧೇನುವಾಗಿದೆ. ಎಎಂಸಿಯು ಇವತ್ತು ಕ್ಲೀನ್ ಮಿಲ್ಕ್ ಪ್ರೊಡಕ್ಷನ್ ಪ್ರೋಗ್ರಾಮ್ ಅಂತ ತೆಗೆದುಕೊಂಡು ಎಎಂಸಿಯು ಯೂನಿಟ್ಸ್ ಆಟೋಮೆಟಿಕ್ ಮಿಲ್ಕ್ ಕಲೆಕ್ಷನ್ ಸೆಂಟರ್ ಇವತ್ತು ಕಂಪ್ಯೂಟರೈಸ್ಡ್ ಎಲ್ಲದರಲ್ಲಿ ಕಂಪ್ಯೂಟರೈಸ್ ಆಗಿರುತ್ತೆ. ಯಾವುದೇ ರೀತಿಯಾದಂಥ ರೈತ ತೆಗೆದುಕೊಂಡು ಹಾಲನ್ನ ಅವನು ಹಾಲು ಹಾಕಿದ ತಕ್ಷಣ ಅದರ ದರ ಏನು ನಿರ್ದಿಷ್ಟವಾದ ಅವನ ಆ ಹಾಲಿನಲ್ಲಿರ್ತಕ್ಕಂಥ ಗುಣಮಟ್ಟ ಮತ್ತು ದರ ತೋರಿಸುತ್ತೆ ಅಂತ ಯೂನಿಟ್ಸ್ನ ಇವತ್ತು ತಾಲೂಕಿಗೆ ಪ್ರತಿಯೊಂದು ತಾಲೂಕಿನಲ್ಲಿ ಇವತ್ತು 5 ಯೂನಿಟ್ಸ್ನ ಇವತ್ತು ನಾವು ಕೊಡ್ತಾ ಇದ್ದೀವಿ.